यस्तुके नानु मोदते नमः तस्मै गुणातीतो विवाह्य परात्मने। प्रातस्मरणीय राद आदि जगद्गुरु रेणुकरन्न मदलु माडिकोंडु अफजलपुर संस्थान हिरेमठ कर्तृपुरुषनागिरुवंतह मलेंद्र शिवाचार्यरिगे कूड अनंत भक्तिय प्रणामगळन्नु समर्पणेयन्न माडि ಈ ಒಂದು ಆಕಳಕಲ್ಲ ತಾಯಿಯಲ್ಲಿ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಸಮಸ್ತ ಕಮಿಟಿಯ ಸರ್ವ ಪದಾಧಿಕಾರಿಗಳೇ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಸಮಸ್ತ ಎನ್ನ ತಂದೆ ತಾಯಂದ್ರೆ ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿಗಳು। ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷ ಕೂಡ ಆಕಳಕಲ್ ತಾಯಿಯ ಒಂದು ಜಾತ್ರಾ ಮಹೋತ್ಸವ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷ ಕೂಡ ತಾವೆಲ್ಲ ಆಚರಣೆ ಮಾಡ್ತಾ ಇದ್ದೀರಿ। ಈ ವರ್ಷ ಬರಗಾಲ ಇದ್ದರೂ ಕೂಡ ಆದರೆ ಈ ಭಾಗದ ಜನರಿಗೆ ನಮ್ಮ ಈ ಭಾಗದ ಜನ ಎತ್ತು ಎಂದೂ ಕೂಡ ಭಕ್ತಿಗೆ ಎಂದೂ ಕೂಡ ಬರವನ್ನ ಎಂದೂ ಕೂಡ ಮಾಡಿಲ್ಲ। ಮಳೆ ಇಲ್ಲ ಬೆಳೆ ಕೂಡ ಅಷ್ಟಕ್ಕಷ್ಟೇ ಇದ್ರೂ ಕೂಡ ದೇವರ ಆರಾಧನೆ ಏನು ಮಾಡ್ತಾರಲ್ಲ ಇದು ಭಗವಂತನ ಕೃಪೆಗೆ ಒಂದಿಲ್ಲ ಒಂದಿಸ ಒಂದು ಇದು ಮುಟ್ತಾ ಇದೆ। ಜಗತ್ತಿನೊಳಗೆ ಯಾವುದು ನಾವು ತಿಳ್ಕೊಂಡಂಗ ಯಾವುದು ಸ್ಥಿರವಾದದಲ್ಲ। ನಾವು ಗಳಿಸಿರುವಂತ ಆಸ್ತಿ ಕೂಡ ನಮ್ಮ ಜೊತೆ ಬರಂಗಿಲ್ಲ, ನಾವು ಗಳಿಸಿರುವಂತ ಸಂಪತ್ತು ಕೂಡ ನಮ್ಮ ಜೊತೆ ಬರಂಗಿಲ್ಲ, ಏನು ಬರಂಗಿಲ್ಲ। ಏನು ಬರ್ತದ ಅಂತಂದ್ರೆ ನಾವು ಮಾಡುವಂತ ಕಾರ್ಯ, ನಾವು ಮಾಡುವಂತ ಪುಣ್ಯ, ಪುಣ್ಯದ ಫಲ ಮಾತ್ರ ನಮ್ಮ ಜೊತೆ ಬರ್ತದ। ಒಮ್ಮೇನಾಗಿತ್ತು ಅಂತಂದ್ರೆ ಅತ್ರಿಣಿ ಶಿವಯೋಗಿಗಳು ಅಂತ ಒಬ್ಬ ದೊಡ್ಡ ಮಹಾತ್ಮರಿದ್ರು। ಅತ್ರಿಣಿ ಶಿವಯೋಗಿಗಳು ಹೆಂಗಿದ್ರು ಅಂತಂದ್ರೆ ಎಂದೂ ಕೂಡ ದುಡ್ಡಿಗೆ ಮುಟ್ಟದವರಲ್ಲ, ಸಂಪತ್ತಿನ ಕಡೆ ನೋಡದವರಲ್ಲ, ಬಹಳ ದೊಡ್ಡ ಶಿವಯೋಗಿ ಇದ್ರು। ಒಂದ್ ದಿವಸ ಅವರು ಬೆಳಿಗ್ಗೆ 5:30 ಗಂಟೆಗೆ ಬಯಲು ಕಡೆ ಹೋಗಿರು ಹೊಂಟಿರ್ತಾರೆ, ಹೊರಗಡೆ ಹೊಂಟಿರ್ತಾರೆ। ಸುಮಾರು 6 ಗಂಟೆ ಆಗಿರ್ಬೋದು, ಊರಿನಿಂದ 1.5 ಕಿಲೋಮೀಟರ್ ಹೋಗಿರ್ತಾರೆ। ಆ ಸಂದರ್ಭದೊಳಗ ಒಂದು ತಾಮ್ರ ದುಡ್ಡು ಬಿದ್ದಿತ್ತು। ಅವಾಗೆಲ್ಲ ತಾಮ್ರ ಹೆಣ್ಕಿನವ್ರು ಗೊತ್ತ, ಅವಾಗೆಲ್ಲ ತಾಮ್ರ ದುಡ್ಡಿದ್ದು ಅಂತ ಹೇಳ್ತಾರ। ತಾಮ್ರ ದುಡ್ಡು ಬಿದ್ದಿತ್ತು, ಅವ್ರು ಎಂದೂ ಕೂಡ ದುಡ್ಡಿಗೆ ಮುಟ್ಟಿರಲಿಲ್ಲ। ಆಗ ಅವ್ರಿಗೆ ಕಣ್ಣಿಗೆ ಅದು ಆ ದುಡ್ಡು ತಾಮ್ರ ದುಡ್ಡು ಬಿದ್ದಿತ್ತು, ನೋಡ್ತಾರೆ, ನೋಡಿ ಅವರಂದ್ರು ಇದು ನನಗರ ಉಪಯೋಗವಾದದಲ್ಲ, ಯಾರಿಗಾರಿ ಕೊಡ್ಬೇಕು, ಯಾವ ಭಕ್ತಗರಿಗೆ ಕೊಡ್ಬೇಕಂತ ವಿಚಾರ ಮಾಡ್ಕೊಂಡು ಅದು ನೋಡ್ಕೋತ ನಿತ್ರು। ಎಷ್ಟು ಒಂದು ತಾಸ ಪರ್ಯಂತ ನಿತ್ರು, 6:30 ರಿಂದ 7:30 ತನಕ ನಿತ್ರು। ಆಗ ಒಬ್ಬ ರೈತ 2 ಎತ್ತುಗಳನ್ನು ಹೊಡ್ಕೊಂಡು ಹೊರಟಿದ್ದ ಹೊಲಕ್ಕೆ, ಗುರುಗಳನ್ನು ನೋಡ್ದ, ಮಹಾತ್ಮರನ್ನು ನೋಡ್ದ, ನೋಡಿ ಓಡಿ ಹೋಗಿ ಕಾಲಿಗೆ ಬಿದ್ದ, ಯಪ್ಪ ನಿಮ್ಮ ಪೂಜಾ ಟೈಮ್ 7:30 ಗಂಟೆ ಆಲತ್ತದ, ನಿಮ್ಮ ಪೂಜಾ ಟೈಮ್ ಆಗ್ಯದ, ನೀವು ಪೂಜಾ 7:30 ಪೂಜಾ ಕೂಡವ್ರು, ನೀವು ಇನ್ನ ಇಲ್ಲೇ ನಿಂತಿರಲ್ಲ ಅಂತಂದವ. ಆ ಗುರುಗಳಂದ್ರು ಇಲ್ಲಪ್ಪ ಇಲ್ಲೊಂದು ದುಡ್ಡು ಬಂದ ದುಡ್ಡು ಬಿದ್ದದ, ತಾಮ್ರ ದುಡ್ಡು ಬಿದ್ದದ, ಇದು ದುಡ್ಡು ನನಗೆ ಉಪಯೋಗ ಆಗಲ್ಲ, ನಿನಗೆ ಉಪಯೋಗವಾದ ಸಲುವಾಗ ನಿನ್ ಕೂಡ ಸಲುವಾಗ ನಾನು ನಿಂತೀನಪ್ಪ ಅಂತಂದ್ರು. ಆಗವ ಅಂದ, ಯಪ್ಪ ನಿಮ್ ಅದು ಯಪ್ಪ ನಿಮಗೆ ನಿಮ್ಮಂತ ಮಹಾತ್ಮರಿಗೆ ಒಂದು ತಾಸೈತು ನಿಂದ ರೊಕ್ಕ, ಒಂದು ತಾಸೈತು ನಿಮ್ಮಂತ ಮಹಾತ್ಮರಿಗೆ ನಿಂದ, ನನ್ನಂತವನಿಗ ಅದು ಎಲ್ಲಿ ಒಯ್ದು ಮುಟ್ಟಿಸ್ತದ, ನಾವಲ್ರಿಯಪ್ಪ ಅಂತ ನಾವು ಹೇಳುವಂತ ವಿಚಾರ ಏನಪ್ಪ ಅಂತಂದ್ರೆ ಯಾವುದೂ ಕೂಡ ನಮ್ ಜೊತೆ ಬರಂಗಿಲ್ಲ. ಖಾಲಿ ಹಾಸ್ಯಾಯೆ ಖಾಲಿ ಹಾಸ್ಯಜಾಯೆ, ಬರುವಾಗಲೂ ಬತ್ತಲೆ ಹೋಗುವಾಗಲೂ ಬತ್ತಲೆ, ಇದು ನಡುವಿರದ ಕತ್ತಲದ, ಈ ಕತ್ತಲ ನಿವಾರಣೆ ಮಾಡುವ ಸಲುವಾಗಿ ಭಗವಂತರ ಕೃಪೆ ನಮಗ್ ಬೇಕೇ ಬೇಕು. ಜಾತಸ್ಯ ಹಿ ಮರಣಂ ದ್ರೋಹ ಮೃತ್ಯು ಅಂತ ಹೇಳ್ತಾರೆ. ಹುಟ್ಟಿದಂತ ಪ್ರತಿಯೊಂದು ಜೀವಿ ಒಂದಿರೋ ಒಂದಿವ್ ಸಾಯ್ಲೇಬೇಕು. ನಾವು ಎಲ್ಲಿ ತನಕ ಜೀವನ್ ತಿರ್ತಾ ಇದೀವಿ, ಎಲ್ಲಿ ತನಕ ಒಳ್ಳೇದ್ ಮಾಡ್ಬೇಕತ. ಗಾಂಧೀಜಿ ಮಾತು ಹೇಳ್ತಾರೆ, ಒಳ್ಳೇದ್ ನೋಡ್ಬೇಕು, ಒಳ್ಳೇದ್ ಕೇಳ್ಬೇಕು, ಒಳ್ಳೇದ್ ಮಾತಾಡ್ಬೇಕು. ಯಾರು ಮೂರು ಗುಣಗಳನ್ನ ಅಳವಡಿಸ್ಕೊಳ್ತಾರೆ ಅವರಿಗೆ ಮಹಾತ್ಮರು ಅಂತ ಅನ್ಲಕ್ಕ ಸಾಧ್ಯತೆ ಮಾತನ್ನ ಗಾಂಧೀಜಿ ಹೇಳ್ಯಾರ. ಅದ್ರ ಸಲುವಾಗಿ ಎಷ್ಟು ಸಾಧ್ಯ ಅಷ್ಟು ನೀವು ಒಳ್ಳೆ ಕೆಲಸ ಮಾಡ್ರಿ. ಏನಾದ್ರೂ ಯಾರಿಗೆ ಅನ್ನ ಇಲ್ಲ ಅವ್ರಿಗೆ ಅನ್ನ ಕೊಡ್ರದು ಭಗವಂತ ಹೋಗ್ಬಿಡ್ತದ, ನೀರಡಿಕೆ ಆದವ್ರು ನೀರು ಕೊಡ್ರದು ಭಗವಂತ ಹೋಗ್ಬಿಡ್ತದ. ಅದ್ರ ಸಲುವಾಗಿ ಎಷ್ಟು ಸಾಧ್ಯ ಅಷ್ಟು ನಾವು ಒಳ್ಳೆ ವಿಚಾರ ಮಾಡೋಣ,
ಒಳ್ಳೆ ವಿಚಾರದಿಂದ ದಾನ ಧರ್ಮವನ್ನ ಮಾಡೋಣ. ದಾನವನ್ನು ಕೊಟ್ಟಿದ್ದು ಎಂದೂ ಕೂಡ ಅದೆಂದೂ ಕೂಡ ದಾನ ಕೊಟ್ಟಿದ್ದು ಎಂದೂ ಕೂಡ ಇದು ಆಗಂಗಿಲ್ಲ. ನಿಮ್ಮ ದಾರಿ ಬುದ್ಧಿ ಆಗ್ತದ. ಯಾರು ಹಸಿವೆ ಆದವ್ರಿ ನಿಮ್ಮ ಮನೆಗೆ ಯಾರಾದ್ರೂ ಬಂದ್ರೆ ಅವ್ರಿಗೆ ಒಂದು ರೊಟ್ಟಿ ಕೊಡ್ರಿ. ನೀವೇನ್ ಮಾಡ್ತೀರಿ, ರೊಟ್ಟಿ ಕೊಡೋಣ ನಿನ್ನಿಂದ ಮನೆಯ ರೊಟ್ಟಿ ಕೊಡ್ತೀರಿ. ಯಾಕಂದ್ರ ನಿನ್ನಿಂದ ಮನೆಯ ರೊಟ್ಟಿ ಕೊಡಬಾರ್ದು. ಯಾಕಪ್ಪ, ಅವರು ಮನುಷ್ಯರ ಅದ್ರ ದೇವ್ರ ಅವ್ರಿಗ ಕರ್ಕೊಂಡ ಅಂದ್ರೆ ತಿರುಗಾಡ್ಕೋತ್ ಊಟ ಮಾಡಂಗ್ ಮಾಡ್ಯಾನ, ನಮಗ್ ಕೊಡಂಗ್ ಮಾಡಿರ್ತಾನ. ಅದ್ರ ಸಲುವಾಗಿ ದೇವ್ರ ಮ್ಯಾಲ ಕೂತ್ ನೋಡ್ತಿರ್ತಾನ ಎಲ್ಲ. ಅದ್ರ ಸಲುವಾಗಿ ಯಾರೇ ಭಿಕ್ಷುಕರು ಬಂದ್ರು ಕೂಡ ನೀವು ಏನು ಊಟ ಮಾಡ್ತಿರಲ್ಲ, ಒಂದು ರೊಟ್ಟಿ ಬಿಸಿ ರೊಟ್ಟಿನೇ ಕೊಡು ಹೊರತಾಗಿ ಎಂದೂ ಕೂಡ ಕಟಿ ರೊಟ್ಟಿ ಕೊಡಕ್ ಹೋಗ್ಬಾಡ್ರಿ. ಯಾಕಂದ್ರ ದೇವ್ರ ಪರೀಕ್ಷೆ ಮಾಡ್ತಿರ್ತಾನೆ. ಎಲ್ಲ ಭಗವಂತ ಕೊಟ್ಟನ, ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅರಣ್ಯ ಅನ್ಯರ ಹೊಗಳುವ ಕುನ್ನಿಗಳೆಂಬೆ ರಾಮನಾಥ ಅಂತ ಹೇಳ. ಭಗವಂತ ಬಹಳ ಕೊಟ್ಟಿದ್ದಾನೆ. ಅದ್ರ ಸಲುವಾಗಿ ನಾವು ಎಷ್ಟು ಸಾಧ್ಯಷ್ಟು ಭಕ್ತಿಯ ಮುಖಾಂತರವಾಗಿ ಅವನ ಸೇವೆಯನ್ನ ಮಾಡೋಣ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ನಿಮಗೆ ತಿಳಿಸಿ. ಈ ವರ್ಷ ಬಹಳಷ್ಟು ಮಳೆ ಕೂಡ ಬಹಳ ಹೈರಾಣಾಗ್ಯದ ರೈತರಿಗೆ ಎಲ್ಲರಿಗ ಇದ್ರು ಕೂಡ ರೈತ ನಮ್ ದೇಶದೊಳಗ ರೈತ ಆನಂದ ಇದ್ರೆ ಜಗತ್ತೇ ಆನಂದ ಇರ್ತದ, ನಮ್ ದೇಶ ಆನಂದ ಇರ್ತದ. ಇವತ್ ಈ ದಿವಸ ರೈತ ಇವ ಏನಾದ್ರೂ ಬೆಳೆದ್ರೆ ಮಾತ್ರ ನಾವು ಊಟ ಮಾಡ್ಲಕ್ಕೆ ಸಾಧ್ಯದ. ಈ ವರ್ಷ ರೈತರಿಗೆ ಬಹಳ ತೊಂದರೆ ಇದೆ. ನಿಜವಾಗಿ ಕೂಡ ಬೆಳಿ ಚೆನ್ನಾಗಿದಾವ, ಆದ್ರೆ ಮಳೆರಾಯ ಕೃಪೆಯನ್ನ ತೋರ್ತಾ ಇಲ್ಲ. ಯಾಕೆ ತೋರ್ತಾ ಇಲ್ಲ ಅಂತಂದ್ರೆ ನಮ್ಮಲ್ಲಿ ಭಾವನೆಗಳು ಅಂತ ಆಗ್ಬಿಟ್ಟಾವ. ನಮ್ಮಲ್ಲಿ ಯಾವತ್ತು ತಂದೆ ತಾಯಿಂದ್ರು ನೋಡ್ಲಾರ ಅಂತ ಬಹಳಷ್ಟು ಜನ ಅದ್ರ. ಇವತ್ ಈ ದಿವಸ ವಯಸ್ಸಾದ ತಂದೆ ತಾಯಿಂದ್ರ ಮೂಲಿ ಕೂತ್ಕೊಳ್ಳಕ್ ಅವ್ರಿಗೆ ನೋಡಂಗಿಲ್ಲ. ಹೆಂಡತಿ ಮಾತ್ ಕೇಳೋರು ಬಹಳಷ್ಟು ಜನ ಆಗ್ಯದಂತ ಶಾಸ್ತ್ರ ಹೇಳ್ತವೆ. ಅದ್ರ ಸಲುವಾಗಿ ಯಾರೇ ಇದ್ರು ಕೂಡ ತಂದೆ ತಾಯಿಂದ್ರ ನೋಡುವಂತ ಕೆಲಸಗಳು ಮಾಡ್ರಿ. ಯಾಕಂದ್ರೆ ನೀವು ಕೂಡ ಮುಂದೆ ಅತ್ತಿ ಮಾವ ಆಗೋರು, ಶಶಿ ಆದವ್ರು ಮುಂದೆ ಅತ್ತಿ ಮಾವ ಆಗೋರು ಇರ್ತಿರ್ತಾರ. ನಾವು ಮಾಡಿದ್ದು ನಮಗೇ ಅದ. ಬೈನ್ ಗಿಡ ತಪ್ಪಲ ಬೈನ್ ಗಿಡ ತೆಳಗೇ ಬೀಳ್ತಾವ, ಹುಣಸೆ ಹಣ್ಣು ತಪ್ಪಲ ಹುಣಸೆ ಹಣ್ಣು ಗಿಡ ತೆಳಗೇ ಬೀಳ್ತಾವ. ಅದ್ರ ಸಲುವಾಗಿ ನಾವು ಮಾಡಿದ್ದು ನಮಗೆ ಬರ್ತದ ಹೊರತಾಗಿ ಇನ್ನೊಬ್ರಿಗೆ ಬರಂಗಿಲ್ಲ. ನಾವು ಪುಣ್ಯ ಮಾಡಿದ್ರೆ ನಾವು ಪುಣ್ಯನೇ ಬರ್ತದ, ನಾವು ಪಾಪ ಮಾಡಿದ್ರೆ ನಮ್ಮ ಪಾಪೇ ಬೆನ್ನತ್ತದ. ಅದ್ರ ಸಲುವಾಗಿ ಎಷ್ಟು ಸಾಧ್ಯ ಅಷ್ಟು ಒಳ್ಳೆ ಕೆಲಸ ಮಾಡ್ರಿ. ಯಾರಾದ್ರೂ ಮನೆಯಾಗ ತಂದೆ ತಾಯಿಂದ್ರೆ ಅತ್ತಿ ಮಾವು ನೋಡಲಿಲ್ಲ ಅಂದ್ರೆ ನೋಡ್ರಿ, ಅವ್ರು ಏನೇ ಅಂದ್ರು ಕೂಡ ನಮ್ದು ಏನ್ ಕರ್ತವ್ಯ ನಾವು ಮಾಡ್ಬೇಕು. ಮತ್ ನಾಳೆ ನಮಗೂ ಕೂಡ ಅದೇ ಪರಿಸ್ಥಿತಿ ಬರಬಾರ್ದು. ಭಗವಂತ ಏನ್ ಬಿಟ್ಟಿರ್ತಾನ ಹೇಳ್ತಾರಲ್ಲ, ಭಗವಾನ್ ದೇಹ ದೇತಾ ಇತ್ತು ಚಪ್ಪಡ್ ಪಾಡ್ಕೆ ದೇತಾ ಹೇ ಮಗರ್ ಲೇತಾ ಇತ್ತು ಚುಮಡಿ ಉಡಾಕರ್ ಲೇತಾ ಅಂತ ಹೇಳ್ತಾರ ಅವ್ರು. ಅದ್ರ ಸಲುವಾಗಿ ದೇವ್ರ ಕೊಟ್ಟ ಟೈಮ್ದಾಗ ಎಲ್ಲರಿಗೆ ಕರು ದಾನ ಮಾಡು ಅಂತ ಹೇಳ್ಯಾರ. ಎಷ್ಟು ಸಾಕಷ್ಟು ದಾನವನ್ನು ಮಾಡ್ರಿ ಭಗವಂತನ ಕೃಪೆಯಿಂದ. ಈಗ ಆದಷ್ಟು ಬೇಗ ಮಳೆರಾಯಿ ಕೂಡ ಬರ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ. ಇನ್ನು ನನಗ ಅನಿಸ್ತದೆ ಇನ್ನ ಸ್ವಲ್ಪ ದಿವಸನಾಗ ಈ ಭಾಗದೊಳಗ ಮಳೆ ಕೂಡ ಬಂದೇ ಬರ್ತದೆ ಎಂಬ ಮಾತನ್ನ ಈ ಸಂದರ್ಭದೊಳಗ ನಿಮಗೆಲ್ಲ ಮತ್ತೊಮ್ಮೆ ತಿಳಿಸಿ. ಎಲ್ಲರಿಗೆ ಏನಾಗ್ಯದಪ್ಪ ಅಂತಂದ್ರೆ, ನಾವೆಲ್ಲ ಪ್ರತಿ ವರ್ಷ ನಾವು ಮಾಡ್ತಾ ಇದೀವಿ ಜಾತ್ರೆ, ಈ ವರ್ಷ ಯಾವಾಗ ಗುಡಿ ಆಗ್ತದ ಅಂತ ಎಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದಾರೆ. ಈ ವರ್ಷ ಗುಡಿ ಪ್ರಾರಂಭ ಮಾಡಬಹುದಿತ್ತು, ಆದ್ರೆ ಸ್ವಲ್ಪ ಬರಗಾಲ ಇರೋದ್ರಿಂದ ಸುಮ್ ಸಂಕ್ರಾಂತಿ ಆದೊಳಗ ಮಾಡ್ಬೇಕಂತ ವಿಚಾರ ನಾವು ಮಾಡಿದೀವಿ. ಗುಡಿ ಕೂಡ ಬಹಳಷ್ಟು ಅವಶ್ಯ ಅದ, ಯಾಕಂದ್ರೆ ಈ ಭಾಗದೊಳಗ ಬಹಳ ಪ್ರಸಿದ್ಧವಾಗಿರುವಂತ ಈ ಆಕಳಕಲ್ಲ ಲಕ್ಷ್ಮಿಯ ಭಕ್ತರು ಬಹಳ ಇದ್ರಿ. ನಿಜವಾಗಿ ಕೂಡ ಸಾವಿರ ಸಾವಿರ ಭಕ್ತರು ಬಂದು ಪ್ರತಿ ವರ್ಷ ಕೂಡ ಯಾರಿಗೆ ಹೇಳದೆ ಯಾರು ಹೇಳಿಲ್ಲ ಅಂದ್ರು ಕೂಡ ಇಷ್ಟೊಂದು ಜನ ಬಂದು ಪ್ರಸಾದವನ್ನ ಸ್ವೀಕಾರ ಮಾಡ್ತಿರ್ಲ. ಇದಕ್ಕಿಂತ ದೊಡ್ಡದ ಯಾವ್ದದ? ಯಾಕಂತಂದ್ರೆ ನಿಜವಾಗಿ ಕೂಡ ಮುಂದಿನ ವರ್ಷ ಬರೋದ್ರೊಳಗ ಎಲ್ಲರೂ ಕೊಡ್ಕೊಂಡು ಎಲ್ಲಾ ಕಮಿಟಿರು ಕೊಡ್ಕೊಂಡು ನಮ್ ಶ್ರೀಪುತ್ರ ಬರ್ಲಿ ಸಾವುಕಾರ ಮತ್ತೆ ಎಲ್ಲ ನಮ್ಮ ಎಲ್ಲಾ ಕಮಿಟಿರು ಕೊಡ್ಕೊಂಡು ಮುಂದಿನ ವರ್ಷ ಬರೋದ್ರೊಳಗ ಏನಾದ್ರೂ ಈ ಗುಡಿಯ ಒಂದು ರಚನೆಯನ್ನು ಮಾಡುವಂತ ಉದ್ದೇಶ ನಾವೆಲ್ಲ ನಾವು ನೀವು ಕೂಡ ಮಾಡೋಣ ಎಂಬ ಮಾತನ್ನ ಈ ಸಂದರ್ಭದೊಳಗೆ ನಿಮ್ಗೆಲ್ಲ ತಿಳಿಸಿ. ಇದೇ ರೀತಿ ಪ್ರತಿ ವರ್ಷ ಕೂಡ ಈ ರೀತಿ ಮಾಡುವ ಮುಖಾಂತರವಾಗಿ ಆ ತಾಯಿ ಪ್ರಕೃಪೆಗೆ ತಾವೆಲ್ಲ ಪಾತ್ರರಾಗ್ರಿ ಅಂತ ತಿಳಿಸಿ. ಏನಾದ್ರೂ ಆಗು ಮೊದಲು ಮಾನವನಾಗು ಅಂತ ಹೇಳಿದ್ದಾರೆ. ಎಷ್ಟು ಸಾಧ್ಯ ಅಷ್ಟು ಒಳ್ಳೆ ಕೆಲಸ ಮಾಡೋಣ. ನಿಜವಾಗಿ ಕೂಡ ಇದಾದ ಬಳಕ ನಮ್ಮ ಹಾಡಿಕೆಯವರು ಕೂಡ ಪ್ರತಿ ವರ್ಷ ಕೂಡ ನಮ್ಮ ಅಫಜಲ್ಪುರದ ಮತ್ತು ಬೇರೆ ಬೇರೆ ಹಾಡಿಕೆಯವರು ಇವತ್ತಿನ ದಿವಸ ಬಂದು ಬಹಳ ಚೆನ್ನಾಗಿ ಹಾಡುವಂತ ಒಂದು ಕೆಲಸ ಮಾಡ್ತಾರೆ. ಅದರಲ್ಲಿ ನಮ್ಮ ಅಫಜಲ್ಪುರದ ನಮ್ಮ ಹಾಡಿಕೆಯವರು ಬಹಳ ಚೆನ್ನಾಗಿ ಪ್ರಸಿದ್ಧಿ ಗಾಯಕರು ಅದರ, ಅವರು ಕೂಡ ಪ್ರತಿ ವರ್ಷ ಕೂಡ ಇಲ್ಲಿ ಬಂದು ಹಾಡ್ತಾರೆ. ಬೇರೆ ಊರವರು ಕೂಡ ಬಂದು ಹಾಡ್ತಾರೆ. ಇದೇ ರೀತಿ ಪ್ರತಿ ವರ್ಷ ಕೂಡ ಈ ರೀತಿ ಕಾರ್ಯಕ್ರಮ ಮಾಡ್ರಿ. ಬಂದವರಿಗೆ ಪ್ರಸಾದ ಸ್ವೀಕಾರ ಮಾಡುವ ಪ್ರಸಾದವನ್ನು ಕೊಡುವಂತ ಕೆಲಸ ಮಾಡ್ರಿ. ಆದಷ್ಟು ಬೇಗ ಭಗವಂತನ ಕೃಪೆಯಿಂದ, ಆ ತಾಯಿಯ ಕೃಪೆಯಿಂದ, ಮಳೆಂದ್ರ ಶಿವಾಚಾರ್ಯ ಕೃಪೆಯಿಂದ ಈ ಭಾಗದೊಳಗ ಮಳೆ ಬರ್ಲಿ ಅಂತ ನಾನು ಪ್ರಾರ್ಥನೆ ಮಾಡುತ್ತಾ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಒಂದು ಶಾಂತಿ ಶಾಂತಿ ಶಾಂತಿ.